ಓಕೆ, ಬಾದಾಮಿಯಲ್ಲಿ ಈಗ ಶ್ರೀರಾಮುಲು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ನಾಮಪತ್ರ ಸಲ್ಲಿಸೋಕೆ ತೆರಳಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವಸ್ಥಾನಕ್ಕೆ ತೆರಳಿದ್ರು, ದೇವಸ್ಥಾನದಲ್ಲಿ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ನಾಮಪತ್ರ ಸಲ್ಲಿಸೋಕ್ಕೂ ಅಂದರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಈಗ ನಾಮಪತ್ರವನ್ನು ರಾಮುಲು ಸಲ್ಲಿಸಿದ್ದಾರೆ. ಬಾದಾಮಿ ತಹಶೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯಾಗಿದೆ. ಶ್ರೀರಾಮುಲುಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಾಥನ್ನ ನೀಡಿದ್ರು. ಬಾದಾಮಿಯಿಂದ ಶ್ರೀರಾಮುಲು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈಗ ಬಾದಾಮಿಗೆ ತೆರಳಿದ್ದಾರೆ ನಾಮಪತ್ರವನ್ನು ಸಲ್ಲಿಸೋಕೆ. ಬನಶಂಕರಿ ದೇವಿಗೆ ಪೂಜೆಯನ್ನ ಮಾಡೋಕ್ಕೂ ಕೂಡ ರಾಮುಲು ಅವರು ತೆರಳಿದರು. ಓಕೆ, ಇದು ಶ್ರೀರಾಮುಲು ಅವರು ಬಾದಾಮಿ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇರೋದು. ಯಡಿಯೂರಪ್ಪನವರು ಇದ್ದಾರೆ, ಜೊತೆಗೆ ಮಾಜಿ ಸಿಎಂ ಆದಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ದಾರೆ. ನಾಮಪತ್ರವನ್ನು ಸಲ್ಲಿಸೋಕೆ ತಾಲೂಕು ಕಚೇರಿಗೆ ತೆರಳಿದ್ರು. ತಹಶೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಶ್ರೀರಾಮುಲುಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಿಎಂ ಯಡಿಯೂರಪ್ಪನವರು, ಜೊತೆಗೆ ಮತ್ತೊಬ್ಬ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ಸಾಥನ್ನ ನೀಡಿದ್ದಾರೆ. ನೋಡಿದಂತೆ ಜಾವಡೇಕರ್ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಓಕೆ, ಇದು ಶ್ರೀರಾಮುಲು ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಯಡಿಯೂರಪ್ಪನವರು ಇದ್ದಾರೆ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಜಾವಡೇಕರ್ ಅವರು ಇದ್ದಾರೆ, ಮುರಳೀಧರ್ ರಾವ್ ಅವರು ಇದ್ದಾರೆ, ಬಿಜೆಪಿ ಉಸ್ತುವಾರಿಗಳು ಎಲ್ಲರೂ ಕೂಡ ಸೇರಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಾಮಪತ್ರ ಸಲ್ಲಿಸೋಕೆ ಈಗ ಬಾದಾಮಿಯಲ್ಲಿ ತೆರಳಿದ್ದಾರೆ. ಬನಶಂಕರಿ ಅಮ್ಮ ದೇವಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿ ಆಯಿತು, ಬಾದಾಮಿಯಲ್ಲೂ ಕೂಡ ಬಿಗ್ ಫೈಟ್ ಈಗ ನಿರ್ಮಾಣವಾಗಿದೆ. ಬಾದಾಮಿಗೆ ಶ್ರೀರಾಮುಲು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನೂ ಕೂಡ ಟಿಕೆಟ್ ಅನೌನ್ಸೇ ಆಗಿಲ್ಲ. ಬಾದಾಮಿಯಲ್ಲಿ ಆಗಲೇ ರಾಮುಲು ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿಯಾಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಈಗ ನಾಮಪತ್ರ ಸಲ್ಲಿಸೋಕೆ ಬಾದಾಮಿಗೆ ತೆರಳಿದ್ದಾರೆ. ಅವರಿಗೂ ಕೂಡ ಭರ್ಜರಿ ಸ್ವಾಗತವನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಹಾಗಾಗಿ ಈಗ ಬಿಗ್ ಫೈಟ್ ಈಗ ಬಾದಾಮಿಯಲ್ಲೂ ಕೂಡ ನಿರ್ಮಾಣವಾಗಿದೆ.